ಜಾತ್ರೆ ಮಹೋತ್ಸವ ಮಾಡ್ತಾ ಇದ್ರಲ್ಲ, ಯಾವ ತರ ಕಾರ್ಯಕ್ರಮ ಏನೇನ್ ಮಾಡಿದ್ರಿ ಸರ್? ಇವತ್ತಿಂದ 5 ದಿನಗಳ ಕಾಲ ಕಾರ್ಯಕ್ರಮ ನಡೆಯುತ್ತೆ. ಇದು ಆಷಾಢ ಮಾಸದಲ್ಲಿ ನಡೀಬೇಕಾಯಿತು, ಕೆಲವು ಕಾರಣಾಂತರಗಳಿಂದ ಈ ಶ್ರಾವಣ ಮಾಸದಲ್ಲಿ ಬಂದಿದೆ. ಇವತ್ತಿಂದ ಏನು 5 ದಿನ ಕಾರ್ಯಕ್ರಮ ಇದೆ, ನಾಳೆ ದೀಪಗಳಿಗಾಗಿ ಇರ್ತವೆ. ನಾಳಿದ್ದು ದೇವ್ರ ಮೆರವಣಿಗೆ ಮಾಡ್ತೀವಿ, 5 ದೇವರು ಸೇರಿ ಮೆರವಣಿಗೆ ಮಾಡ್ತೀವಿ ಊರೆಲ್ಲ. ಗುರುವಾರ ಮಾಮೂಲಿ ದೇವ್ರ ದರ್ಶನ ಇರುತ್ತೆ, ಶುಕ್ರವಾರ ಎಲ್ಲ ಸುಮಂಗಲಿಯರಿಗೆ ಅರ್ಶನ ಕುಂಕುಮ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಎಲ್ಲ ಸುಮಂಗಲಿಯರು ಬಂದು ಅರ್ಶನ ಕುಂಕುಮ ತಗೊಂಡು ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ ಮಾಡ್ತೀವಿ. ಅಂಬಾರ ದರ್ಶನಕ್ಕೆ ಭಾಳ ಊರುಗಳಿಂದ ಬರ್ತಾ ಇದ್ದಾರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಎಲ್ಲ ಸುತ್ತಮುತ್ತ ಎಲ್ಲ ಯಾವಾಗೂ ಬರ್ತಾರೆ. ಇವಾಗಲ್ಲ, ಪ್ರತಿ ವರ್ಷ ಕೂಡ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸರ್ಕಲ್ ಮಾರಾಮೇ ಅಂದರೆ ಅಷ್ಟು ಇದಾಗೆ ಬರ್ತಾರೆ. ಜಿಲ್ಲೆಯಲ್ಲಿ ಎಲ್ಲ ಕಡೆಯೂ ಭಾಳ ಇದಾಗಿ ಬರ್ತಾರೆ. ಶುಕ್ರವಾರ ಮಾತ್ರ ಭಾಳ ಅದ್ಭುತವಾಗಿರುತ್ತೆ, ಎಲ್ಲರೂ ಬರಬೇಕಂತ ಉತ್ಸವ ಭಾರಿ ಜೋರ ನಡೀತಾ ಇದೆ. ಸುತ್ತಮುತ್ತ ತಾಲೂಕುಗಳಿಂದ ಬಾಗೇಪಲ್ಲಿ, ಚಿಂತಾಮಣಿ, ಚಿಡಿಗಡ್ಡ, ಗೋಧಿ ತಿಟ್ಟವರಿಂದ ಬರ್ತಾ ಇದ್ದಾರೆ. ಆ ದೇವನಲ್ಲಿ ಬೆಂಗಳೂರಿಂದನೂ ಬರ್ತಾ ಇದ್ದಾರೆ ಅಮ್ಮನವ್ರ ದರ್ಶನ ಪಡೆಯೋಕ್ಕೆ. ಇಲ್ಲಿ ಒಂದು ವಾರ ಪೂಜಿತ ಚೆನ್ನಾಗಿ ನಡೀತಾ ಇದೆ. ಪೂಜಾ ಕಾರ್ಯಕ್ರಮ ದೀಪಗಳು ಮಾಡ್ತಾರೆ, ಒಂದು ಸುಮಾರು ಸುತ್ತಮುತ್ತ ಎಲ್ಲ ಈ ಗುರಿಗಳು ಕೋಳಿಗಳ ಎಲ್ಲ ಇದು ಮಾಡಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ವರ್ಷ ವರ್ಷ ನಡೆಸ್ತಾ ಇದ್ದಾರೆ. ಭಾರಿ ವೈಭವದಿಂದ, ತುಂಬ ವರ್ಷಗಳಿಂದ 68 ವರ್ಷದಿಂದ ಭಾರಿ ಅದ್ಧೂರಿಯಾಗಿ ನಡೆಸ್ತಾ ಇದ್ದೀವಿ. ಪ್ರತಿ ದಿನಾನು ಇಲ್ಲಿ ಮಡ್ಲಕ್ಕೆ ತುಂಬ ನಡೆಸ್ತಾ ಇದ್ದಾರೆ. ಪ್ರತಿ ಶುಕ್ರವಾರ ಅದ್ಧೂರವಾಗಿ ಮಡ್ಲಕ್ಕೆ ಕಾರ್ಯಕ್ರಮ ಇದೆ. ಹೆಣ್ಣುಮಕ್ಕಳಿಗೆ ಅರ್ಶನ ಕುಂಕುಮವನ್ನು ಕೊಡ್ತಾ ಇದ್ದೀವಿ. ತುಂಬ ದಯವಿಟ್ಟು ಎಲ್ಲ ಹೆಣ್ಣುಮಕ್ಕಳು ಇಲ್ಲಿ ಬಂದು ಸಹಕರಿಸ್ತಾ ಇದ್ದಾರೆ, ತುಂಬ ನಮಗೆ ಖುಷಿ ಆಗ್ತಾ ಇದೆ. ಶುಕ್ರವಾರ ಎಲ್ಲ ಹೆಣ್ಣುಮಕ್ಕಳು ಬಂದು ಇಲ್ಲಿ ಅರ್ಶನ ಕುಂಕುಮ ಕಾರ್ಯಕ್ರಮ ಇದೆ. ಅದಕ್ಕೋಸ್ಕರ ಎಲ್ಲ ಹೆಣ್ಣುಮಕ್ಕಳು ಬಂದು ಈ ಅರ್ಶನ ಕುಂಕುಮ ಪಾಲ್ಗೊಳ್ಳಬೇಕಂತ ತಮ್ಮಲ್ಲಿ ಅಪ್ಪ ನನ್ನ ಕುಟುಂಬದವರು ಮತ್ತು ನಮ್ಮ ದಿವಂಗತ ಮಂಜುನಾಥ್ ಅವರು ಇವಾಗ ನಡೆಸ್ಕೊಂಡ್ಬರ್ತಾ ಇದ್ದಾರೆ. ಹರೀಶ್ ಕುಮಾರ್ ಮತ್ತು ಅವ್ರ ಮಗನೂ ಇದ್ದಾರೆ ಸಹಾಯಕ. ಅವರಿಗೆ ಎಲ್ಲ ಅರ್ಶನ ಕುಂಕುಮ ಕಾರ್ಯಕ್ರಮ ಇದೇ ವರ್ಷ ವರ್ಷ ನಡೀಲಿ. ಅವ್ರ ಕುಟುಂಬಕ್ಕೂ ಎಲ್ಲ ಅವರ ಅಪ್ಪ ನನ್ನ ಕುಟುಂಬಕ್ಕೆ ದೇವರ ಆರೋಗ್ಯವಾಗಿ ಐಶ್ವರ್ಯ ಮಾಡಬೇಕು. ಇದೇ ಥರ ವರ್ಷ ವರ್ಷ ಚೆನ್ನಾಗಿ ಎಲ್ಲ ಸಕಲ ಮರಮ ಸಮೇತವಾಗಿ ನಾವು ಕೊಟ್ಕೊಳ್ತೇವೆ. Thank you.